ಬೇರೆಯವರ ವಸ್ತು ಬಳಸುವುದರಿಂದ ದರಿದ್ರ ಕಾಡೋದು ಗ್ಯಾರಂಟಿ. ಯಾವ ಯಾವ ವಸ್ತುಗಳನ್ನು ನೋಡೋಣ ಬನ್ನಿ. ಬೇರೆಯವರ ಹಾಸಿಗೆ ಮೇಲೆ ಯಾರೂ ಮಲಗಬಾರದೆಂದು ಹೇಳಲಾಗುತ್ತದೆ. ಇದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಬೇರೆಯವರ ಹಾಸಿಗೆ ಮೇಲೆ ಮಲಗೋದ್ರಿಂದ ವ್ಯಕ್ತಿಗೆ ಹಣಕ್ಕೆ ತೊಂದರೆಯಾಗುತ್ತದೆ, ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಕೈಯಲ್ಲಿ ಧರಿಸಿದ ವಾಚನ್ನು ಬೇರೆಯವರು ಧರಿಸಬಾರದು. ನಿಮ್ಮ ವಾಚನ್ನು ಬೇರೆಯವರಿಗೆ ಕೊಡಬಾರದು. ಬೇರೆಯವರ ವಾಚನ್ನು ನೀವು ಧರಿಸಬಾರದು. ಇದರಿಂದ ಸ್ವಂತ ಕಾರ್ಯಗಳಲ್ಲಿ ವೈಫಲ್ಯತೆ ಹಾಗೂ ಆರ್ಥಿಕ ನಷ್ಟ ಉಂಟಾಗುತ್ತದೆ. ಗಡಿಯಾರವನ್ನು ಯಾವಾಗಲೂ ನಿಮಗಾಗಿ ಕೊಂಡುಕೊಂಡದ್ದನ್ನು ಮಾತ್ರ ಧರಿಸಿ. ಬೇರೆಯವರಿಂದ ಹಣವನ್ನು ಪಡೆದಾಗ ಅದನ್ನು ಸಾಧ್ಯವಾದಷ್ಟು ಬೇಗ ಹಿಂದಿರುಗಿಸಲು ಪ್ರಯತ್ನಿಸಬೇಕು. ಸಾಲ ಪಡೆಯುವಾಗಲೆಲ್ಲ ನೆನಪಿಡಿ, ಅದನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಬೇಕು. ಒಂದು ವೇಳೆ ನೀವು ಹಣವನ್ನು ಸರಿಯಾದ ಸಮಯಕ್ಕೆ ಹಿಂದಿರುಗಿಸದೇ ಇದ್ದರೆ ಅದು ನಿಮಗೆ ಕೆಟ್ಟದಾಗುತ್ತದೆ, ನಿಮಗೆ ಇನ್ನಷ್ಟು ಸಾಲ ಹೆಚ್ಚಾಗುವಂತೆ ಮಾಡುತ್ತದೆ. ಬೇರೆ ಯಾವುದೇ ವ್ಯಕ್ತಿಯ ಬಟ್ಟೆಗಳನ್ನು ಮತ್ತು ಕರವಸ್ತ್ರಗಳನ್ನು ಬಳಸಬಾರದು. ಬೇರೆಯವರು ಧರಿಸಿದ ಬಟ್ಟೆಗಳನ್ನು ಧರಿಸಬಾರದು. ಒಂದು ವೇಳೆ ಧರಿಸಿದರೆ ಅದು ಇಬ್ಬರ ನಡುವೆ ಉದ್ವಿಗ್ನತೆ ಮತ್ತು ಕಲಹಕ್ಕೆ ಸಾಧ್ಯತೆ ಉಂಟಾಗುತ್ತದೆ. ಇತರರ ಲೇಖನಿಯನ್ನು ಅಂದರೆ ಪೆನ್ನನ್ನು ಯಾವತ್ತೂ ಬಳಸಬಾರದು. ಬೇರೆಯವರ ಪೆನ್ನನ್ನು ಬಳಸಿದರೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ.